ಕನಸು ಸ್ಯಾಂಡಲ್ವುಡ್ ನ ಎಲ್ಲಾ ಲೇಟೆಸ್ಟ್ ನ್ಯೂಸ್ ಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಹಾಗೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಲೇಟೆಸ್ಟ್ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇನ್ನೇನ್ರಿ ಯೋಚನೆ ಮಾಡ್ತಿದ್ದೀರಾ, ಇದು ನಮ್ಮೆಲ್ಲರ ಮೋಸ್ಟ್ ಫೇವರೇಟ್ ಸಿನಿ ಕನಸು. ರಾಧಾ ಹಿರೇಗೌಡರ್ ಪಬ್ಲಿಕ್ ಟಿವಿನಲ್ಲಿದ್ದ ಖಡಕ್ ನ್ಯೂಸ್ ಆಂಕರ್, ಯಾರಿಗೆ ಗೊತ್ತಿಲ್ಲ ಹೇಳಿ, ಕೆಲವು ದಿನಗಳ ಹಿಂದೆ ಪಬ್ಲಿಕ್ ಟಿವಿಗೆ ಗುಡ್ ಬೈ ಹೇಳಿ ಫೋಕಸ್ ಟಿವಿಗೆ ಸೇರ್ಕೊಂಡ್ರು, ಅಲ್ಲೂ ಗುಡ್ ಬೈ ಹೇಳಿ ಬಿ ಟಿವಿಗೆ ಸೇರ್ಕೊಂಡ್ರು. ಮತ್ತೆ ಇನ್ನೇನು ನ್ಯೂಸಲ್ಲಿದ್ದಾರೆ ಗುರು ಅಂತ ಕೇಳ್ತೀರಾ, ಬಿ ಟಿವಿನಲ್ಲಿ ಇದ್ಕೊಂಡು ಪಬ್ಲಿಕ್ ಟಿವಿ ಜಪ ಮಾಡ್ತಿದ್ದಾರಂತೆ. ಆ ಹಗರಣವನ್ನ ನಿಮ್ಮ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ಎಸ್, ನೀವು ಸಾರಿ, ಬಿ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ಆ ಹಗರಣವನ್ನ ನಿಮ್ಮ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ಎಸ್, ನೀವು ಸಾರಿ, ಬಿ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ಹಿಂದೆ ಕೆಲಸ ಮಾಡಿರೋದ್ರಿಂದ ಆ ಚಾಳಿ ಮುಂದುವರಿತಾ ಇದೆ ಅಂತ ಅನ್ಸುತ್ತೆ ವೀಕ್ಷಕರೇ. ಇಲ್ಲಿ ಪಬ್ಲಿಕ್ ಟಿವಿ ಅವ್ರನ್ನ ಬಿಟ್ಟರು, ರಾಧಾ ಅವರು ಪಬ್ಲಿಕ್ ಟಿವಿ ಬಿಡ್ತಿಲ್ಲ. ಅವರೇ ಹೇಳ್ಕೊಂಡಿರೋ ಹಾಗೆ ಹಳೆ ಚಾಳಿ ಎಲ್ಲೋಗುತ್ತೆ ಹೇಳಿ, ಮೋಸ್ಟ್ಲಿ ಪಬ್ಲಿಕ್ ಟಿವಿನ ಮಿಸ್ ಮಾಡ್ಕೊಳ್ತಿದ್ದಾರೆ ಅನ್ಕೊಳ್ತೀನಿ. ಇನ್ನು ಲೇಟೆಸ್ಟ್ ನ್ಯೂಸ್ಗಳಿಗಾಗಿ ನಮ್ಮ ಚಾನಲ್ ಸಿನಿ ಕನಸನ್ನ ಹೀಗೆ ಫಾಲೋ ಮಾಡ್ತಾ ಇರಿ. ನಾನು ನಿಮ್ಮ ಚಿನ್ಕುಳಿ ಶ್ರುತಿ ಬಿಕೆ ವಿತ್ ಸಿಕ್ಕಾಪಟೇಲ್.